ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಖಾಸಗಿ ಬಸ್ಗೆ ಪ್ರಯಾಣಿಕರನ್ನ ಕರೆದೊಯ್ಯೋದಕ್ಕೆ ಬಂದ ಖಾಸಗಿ ಟ್ರಾವೆಲ್ಸ್ ನೌಕರನೊಬ್ಬನಿಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ನಾಗೇಗೌಡ ಹಲ್ಲೆಗೊಳಗಾದ ನೌಕರ. ಮೆಜೆಸ್ಟಿಕ್ನ ಖಾಸಗಿ ಟ್ರಾವೆಲ್ಸ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಈತನಿಗೆ ಕಳೆದ ರಾತ್ರಿ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಇದಕ್ಕೆಲ್ಲ ಕೆಎಸ್ಆರ್ಟಿಸಿ ಅಧಿಕಾರಿ ಶಿವಪ್ರಕಾಶ್ ಮತ್ತಿಪುರು ಕಾರಣ ಅನ್ನೋದು ಹಲ್ಲೆಗೊಳಗಾದ ನಾಗೇಗೌಡನ ಸಹವರ್ತಿಗಳ ಆರೋಪ. ಖಾಸಗಿ ಬಸ್ಗೆ ಪ್ರಯಾಣಿಕರನ್ನ ಕರೆದೊಯ್ಯೋದಕ್ಕೆ ಬಂದಿದ್ದಕ್ಕೆ ಸಿಟ್ಟಿಗೆದ್ದ ಕೆಎಸ್ಆರ್ಟಿಸಿ ಸಿಬ್ಬಂದಿ ಮುಖಾಮುಖಿ ನೋಡದೆ ಹಲ್ಲೆ ನಡೆಸಿದಾರಂತೆ. ಸದ್ಯ ಏಟು ತಿಂದ ನಾಗೇಗೌಡ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಇನ್ನು ಹಲ್ಲೆಯನ್ನ ಖಂಡಿಸಿ ಖಾಸಗಿ ಟ್ರಾವೆಲ್ಸ್ ನೌಕರರು ಉಪ್ಪಾರ್ಪೇಟೆ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೂಡಲೇ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನಾವು ಖಾಸಗಿ ಏಜೆಂಟ್ನರು, ಅವರಾಗಿ ಡಿಪಾರ್ಟ್ಮೆಂಟ್ ಅವ್ರು ಬಂದುಬಿಟ್ಟು ಏಜೆಂಟ್ ಫೈನ್ ಹಾಕ್ಬೇಕು. ಅವರು ಅವರು ಟಾರ್ಚರ್ ಮಾಡಿಬಿಟ್ರು ಭಾಷೆ ಅಂದ್ಬಿಟ್ಟು. ಇನ್ನೊಬ್ಬರು ಬಂಡೆ ಮಹೇಶ್. ಅದೇ ಖಾಸಗಿ ಏಜೆಂಟ್ ಸಿ ಟಿ ಡಿಯಾಗಿ ಬಂದಿದ್ದೀರಲ್ಲ ಅಂದ್ಬಿಟ್ಟು. ಇವನು ಆಫೀಸಿಂದ ಡ್ಯೂಟಿ ಮುಗಿಸ್ಕೊಂಡು ಹೋಗಬೇಕಾದ್ರೆ 10:30 ಟೈಮಲ್ಲಿ ಮನೆಗೆ ಹೋಗ್ತಾರೆ. ಅವ್ರು ಡೈಲಿ ಮನೆಗೆ ಹೋಗೋದು 10:30. ಅದು ಮುಗಿಸ್ಕೊಂಡು ಹೋಗಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ಗಳು ಇವನ್ನ ಸಿಟಿ ಹಿಡಿದವನೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದಾರೆ. ಆಮೇಲೆ ನಂತರ ಭದ್ರತಾ ಅಧಿಕಾರಿಗಳ ಡೆಪ್ಟಿ ಅವರು ಶಿವಪ್ರಕಾಶ್ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಒಂದು ಅವರೇ ಫಸ್ಟ್ ಹೊಡೆದು ಸೆಕ್ಯೂರಿಟಿ ಕರ್ಕೊಂಡೋಗಿದ್ದಾರೆ ಅಷ್ಟೇನೆ. ಆಮೇಲೆ ಅವ್ರ ಕೈಯಲ್ಲಿ ಚೆನ್ನಾಗಿ ಸಿಕ್ಕಾಪಟ್ಟೆ ಹೊಡೆಸಿದ್ದಾರೆ. 108 ಅಂದ್ರೆ ಸಾಕು, ತಟ್ಟಂತ ಕಣ್ಮುಂದೆ ಆಂಬ್ಯುಲೆನ್ಸ್ ಬಂದ್ಬಿಡುತ್ತೆ. ಜೀವ ಉಳಿಸೋ ಈ 108 ಸಂಸ್ಥೆಗೆ ಇದೀಗ 108 ಸಮಸ್ಯೆಗಳು ಬಂದೊದಗಿವೆ. ಏನಪ್ಪಾ ಅಂತ ಪ್ರಾಬ್ಲಮ್ಸ್ ಅಂತೀರಾ? ರಿಪೋರ್ಟ್ ನೋಡಿ. ಒನ್ ನಾಟ್ ಏಟ್ ಜೀವ ಉಳಿಸೋ ಆಂಬ್ಯುಲೆನ್ಸ್. ಎಂತಹ ಸಂದರ್ಭದಲ್ಲೇ ಆಗಲಿ ತುರ್ತು ಚಿಕಿತ್ಸೆ ಬೇಕು ಅಂದ್ರೆ ಜಸ್ಟ್ 108 ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಸಹಾಯಕ್ಕೆ ಬರೋದೇ ಈ 108 ಸಂಸ್ಥೆ. ಆದ್ರೆ ಈ ಸಂಸ್ಥೆಗೆ ಈಗ 108 ಸಮಸ್ಯೆಗಳು ತಲೆನೋವಾಗಿ ಪರಿಣಮಿಸಿವೆ. ಕೆಲ ಕಿಡಿಗೇಡಿಗಳು 108 ನಂಬರ್ಗೆ ಕರೆ ಮಾಡಿ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ದಿನದಲ್ಲಿ 15,000 ಕರೆಗಳು ಬಂದ್ರೆ ಈ ಪೈಕಿ 3,000 ಮಾತ್ರ ತುರ್ತು ಕರೆಗಳಾಗಿರುತ್ತವೆ ಅಂತ ಇಎಂಆರ್ಐ ಅಧಿಕಾರಿಗಳು ಬೇಸರ ವ್ಯಕ್ತಪಡಿಸುತ್ತಾರೆ. ಪ್ರತಿದಿನದಲ್ಲಿ ಒಂದು 5,000-6,000 ನ್ಯೂಸೆನ್ಸ್ ಕಾಲ್ಸ್ ಅಂತ ನಮಗೆ ಬರ್ತವೆ. ಆದರೆ ಅದರಲ್ಲಿ ಮತ್ತೆ ಅದು ಬಿಟ್ಟು ಮತ್ತೆ ಬೇರೆ ಚೈಲ್ಡ್ ಕಾಲ್ಗಳು ಬರ್ತವೆ. ಇದೆಲ್ಲ ಒಟ್ಟಿಗೆ ಒಂದು 16,000-18,000 ಕಾಲ್ಗಳಲ್ಲಿ ಸಾಧಾರಣ 2-3,000 ಮಾತ್ರ ಒಂದು ಎಮರ್ಜೆನ್ಸಿ ಆಗಿರ್ತವೆ. ಉಳಿದೆಲ್ಲ ಕಾಲ್ಗಳು ಚೈಲ್ಡ್ ಕಾಲ್ ಆಗಲಿ ಅಥವಾ ಕೆಲವು ಕಾಲ್ ಮಾಡಿಬಿಟ್ಟು ಎರಡು ರಿಂಗ್ ಮಾಡಿ ಕಟ್ ಮಾಡೋದು, ಕೆಲವರು ಹೀಗೆ ನ್ಯೂಸೆನ್ಸ್ ಕಾಲ್ಸ್ ಎಲ್ಲ ದಟ್ ಇಸ್ ಬರ್ತಾ ಇದ್ದಾವೆ. ಕೇವಲ ಹುಸಿ ಕರೆಗಳ ಸಮಸ್ಯೆ ಅಷ್ಟೇ ಅಲ್ಲ, ಇಂತಹ 16 ಸಮಸ್ಯೆಗಳನ್ನ 108 ಸಂಸ್ಥೆ ಎದುರಿಸ್ತಾ ಇದೆ. 108 ಸಮಸ್ಯೆ. ಯಾವುದೇ ಅವಘಡ ಆದಲ್ಲಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ತುರ್ತು ಚಿಕಿತ್ಸೆಗೆ ರೆಡಿಯಾಗಿರ್ತಾರೆ. ಆದರೆ ಸಾರ್ವಜನಿಕರು, ರೋಗಿ ಸಂಬಂಧಿಕರು ತಡೆಯೊಡ್ಡಿ ಸೀದಾ ಆಂಬ್ಯುಲೆನ್ಸ್ಗೆ ಪೇಷಂಟ್ ಅನ್ನ ಎತ್ ಹಾಕ್ಬಿಡ್ತಾರೆ. ಇನ್ನು ಮಾರ್ಗ ಮಧ್ಯೆ ರೋಗಿ ಕೊನೆಯುಸಿರೆಳೆದರೆ ಅದು ಚಾಲಕನದ್ದೇ ತಪ್ಪು ಅಂತ ಬಿಂಬಿಸಲಾಗ್ತಿದೆ. ತುರ್ತು ಪರಿಸ್ಥಿತಿಗೆ ಹೋಗಬೇಕಾಗಿ ಬಂದಾಗ ಖಾಲಿ ಆಂಬ್ಯುಲೆನ್ಸ್ ಸೈರನ್ ಹಾಕಿದ್ರೆ ಸಾರ್ವಜನಿಕರು, ಪೊಲೀಸರು ಅದಕ್ಕೂ ತಕರಾರು ತೆಗಿತಾರಂತೆ. ಯಾರಾದರೂ ಕುಡಿದು ಬಿದ್ದಿದ್ರೆ ಆ ವ್ಯಕ್ತಿ ಸತ್ತೇ ಹೋಗಿದ್ದಾನೆ ಅಂತ ಕರೆ ಮಾಡೋ ಮಂದಿಗೇನು ಕಮ್ಮಿ ಇಲ್ವಂತೆ. ಕೆಲವೊಂದು ಟೈಮ್ ಏನಾಗಿರುತ್ತೆ ಅಂದರೆ ಆಕ್ಸಿಡೆಂಟ್ ಆದ ತಕ್ಷಣ ಅವ್ರು ಕಾಲ್ ಮಾಡಿರಲ್ಲ, ಆರ್ ಟಿ ಆಗಿರುತ್ತೆ, ಸಡನ್ಲಿ ಕಾಲ್ ಮಾಡಿರಲ್ಲ, ಲೇಟಾಗಿ ಕಾಲ್ ಮಾಡಿಬಿಟ್ಟು ಅರ್ಜೆಂಟಾಗಿ ಬಂದಿಲ್ಲ, ಹೋದ ತಕ್ಷಣ ಲೊಕೇಶನ್ ಸೀನ್ಗೆ ಹೋದ ತಕ್ಷಣವೇ ಜಗಳ ಮಾಡ್ತಾರೆ ಕೆಲವೊಂದಿಷ್ಟು ಜನ. ಅವರು ಅರ್ಥ ಮಾಡ್ಕೊಳ್ಳೋಣ, ಅವ್ರನ್ನ ಕನ್ವಿನ್ಸ್ ಮಾಡಿಕೊಂಡು ಪೇಷಂಟ್ನ ತೊಗೊಂಡು ಟ್ರಾಫಿಕ್ ಎಲ್ಲ ಫೇಸ್ ಮಾಡಿಕೊಂಡು ಕರೆಕ್ಟಾಗಿ ಹೋಗಿ ರೀಚ್ ಆಗಬೇಕು. ಒಟ್ಟಾರೆ ಜನರ ಕಷ್ಟಕ್ಕೆ ಸ್ಪಂದಿಸೋ 108 ಸಂಸ್ಥೆಗೆ 108 ಕಾಟ ಶುರುವಾಗಿದೆ. ಇನ್ನಾದರೂ ಕಿಡಿಗೇಡಿಗಳು ಇಂತಹ ಹುಸಿ ಕರೆಗಳನ್ನ ಮಾಡೋದನ್ನ ಬಿಡಬೇಕಿದೆ. ಅಷ್ಟೇ ಅಲ್ಲ, ತುರ್ತು ಸಂದರ್ಭದಲ್ಲಿ ಪೊಲೀಸರು, ಸಾರ್ವಜನಿಕರು ಸ್ಪಂದಿಸಿದರೆ ಅಮೂಲ್ಯ ಜೀವ ಉಳಿಸಲು ನೆರವಾದಂತಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಸುನೀಲ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್.